ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವು ಕಾರಣಾಂತರಗಳಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಲು ಆಗುತ್ತಿರಲಿಲ್ಲ. ಆದ್ದರಿಂದ ಇವತ್ತು ನಾನು ಹೊಸ ನೀತಿಕತೆ ಹೇಳಲು ಬಂದಿರುತ್ತೇನೆ. ಆ ನೀತಿಕತೆ ಯಾವುದಪ್ಪ ಅಂದರೆ, ಜ್ಞಾನವನ್ನು ಬಳಸಿದರಷ್ಟೇ ಶ್ರೇಷ್ಠ. ಅದೊಂದು ಚಿಕ್ಕ ಊರು, ಬೃಹತ್ತಾಗಿದ್ದ ದಟ್ಟ ಅಡವಿಗೆ ಹೊಂದಿಕೊಂಡಿದ್ದ ಗ್ರಾಮ ಅದಾಗಿತ್ತು. ಜನಸಂಖ್ಯೆಯು ತೀರಾ ಕಡಿಮೆ ಇತ್ತು. ಮೂಲತಃ ವ್ಯವಸಾಯವೇ ಪ್ರಮುಖ ಕಸಬಾಗಿತ್ತರೂ ಕೆಲವರು ಕಾಡಿಗೆ ತೆರಳಿ ಒಣ ಮರಗಳನ್ನು ಕಡಿದು ಕಟ್ಟಿಗೆಯನ್ನು ಹೊತ್ತುಕೊಂಡು ಕಾಡಿನಾಚೆ ಇದ್ದ ನಗರದಲ್ಲಿ ಮಾರಿ ಜೀವನವನ್ನು ಸಾಗಿಸುತ್ತಿದ್ದರು. ಅಂಥವರಲ್ಲಿ ನಿಜಗುಣನು ಒಬ್ಬ. ಸ್ವಲ್ಪ ದಡುತಿ ದೇಹವನಾಗಿದ್ದರೂ ಕೆಲಸಕ್ಕೇನು ಕಳಾಟವಿರಲಿಲ್ಲ. ಅವನಿಗೆ ಅವನ ಮೈಯೊಂದೇ ಸ್ವಲ್ಪ ಭಾರವೆನಿಸಿ ಕೆಲಸದ ನಡುವೆ ಆಗಾಗ್ಗೆ ವಿಶ್ರಾಂತಿ ಪಡೆಯುವುದೊಂದೇ ಅವನ ಅವಗುಣ. ಇಂತಹ ನಿಜಗುಣನು ಅಂದು ಸಹ ತನ್ನ ನಿತ್ಯದ ಕಾರ್ಯಕ್ಕಾಗಿ ಕಾಡಿಗೆ ತೆರಳಲು ಸಿದ್ಧನಾಗಿದ್ದ. ಅವನ ತಾಯಿ ಅವನಿಗೆ ದೊಡ್ಡದೊಂದು ಡಬ್ಬಿಯಲ್ಲಿ ಆಹಾರವನ್ನು ತುಂಬಿಕೊಂಡು ಮನೆಯಿಂದ ಕಳಿಸಿದ್ದಳು. ಕಾಡಿನೊಳಗೆ ಸ್ವಲ್ಪ ದೂರದವರೆಗೆ ನಡೆದ. ನಿಜಗುಣನಿಗೆ ತಲೆ ಮೇಲೆ ಹೊತ್ತಿದ್ದ ಡಬ್ಬಿ ಹಾಗೂ ಬೃಹತ್ ಗಾತ್ರದ ಮೈಯಿಂದಾಗಿ ದೂರ ನಡೆಯುವುದು ಅವನಿಗೆ ಆಯಾಸವಾಗಿತ್ತು. ಸಮೀಪದ ಮರದ ನೆರಳಿನೊಡೆಗೆ ಕುಳಿತು ನಿಜಗುಣನು ಅಮ್ಮ ಕೊಟ್ಟಿದ್ದ ಬುತ್ತಿಯ ಡಬ್ಬಿಯನ್ನು ಬಿಚ್ಚಿ ಅದರಲ್ಲಿದ್ದ ಆಹಾರವನ್ನು ಸೇವಿಸ್ತಾನೆ. ಕೆಲ ಸಮಯದ ವಿಶ್ರಾಂತಿಯನ್ನು ಪಡೆದ ನಂತರ ಅವನಲ್ಲಿ ಹೊಸದೊಂದು ಉತ್ಸಾಹ ಮೂಡುತ್ತದೆ. ತಲೆಯ ಮೇಲಿದ್ದಾಗ ಭಾರವೆನಿಸಿದ್ದ ಆಹಾರವು ಹೊಟ್ಟೆಗಿಳಿದಾಗ ಭಾರವೆನಿಸಿರಲಿಲ್ಲ. ತನ್ನೆಲ್ಲ ಆಯಾಸವನ್ನು ಮರೆತ ಅವನು ಕಟ್ಟಿಗೆಯನ್ನು ಕಡಿದು ಗಂಟು ಕಟ್ಟಿ ಹೊತ್ತುಕೊಂಡು ನಗರದಲ್ಲಿ ಮಾರಿ ಬರ್ತಾನೆ. ಸ್ನೇಹಿತರೆ, ಇಲ್ಲಿ ನಾವು ತಿಳಿಯಬಹುದಾದ ಅಂಶವೇನೆಂದರೆ, ನಾವು ಸಹ ನಿಜಗುಣನಂತೆ ನಮ್ಮ ಜ್ಞಾನ ಹಾಗೂ ಬುದ್ಧಿಮಟ್ಟವನ್ನು ಕೇವಲ ತಲೆ ಮೇಲೆ ಬುತ್ತಿಯನ್ನು ಹೊತ್ತಂತೆ ಹೊತ್ತು ಗರ್ವದಿಂದ ತಿರುಗುತ್ತಿರುತ್ತೇವೆ. ಅದರಿಂದ ನಮಗೆ ಕೀಡಾಗುವುದೇ ವಿನಃ ಯಾವುದೇ ಲಾಭವಾಗದು. ಅದರ ಬದಲಿಗೆ ಆ ಜ್ಞಾನವನ್ನೇ ಬಳಸಿಕೊಂಡು ಅದರ ಆಶಯದಂತೆ ಸತ್ಯ ಹಾಗೂ ಸಹಕಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದರೆ ಜೀವನು ಸಹ ತ್ರಾಸದಾಯಕವಾಗಿರದೆ ಸಂತಸ ಹಾಗೂ ಸುಖಕರವಾಗಿರುತ್ತದೆ. ಕಲಿತ ಅಥವಾ ತಿಳಿದ ಜ್ಞಾನವು ನಮ್ಮ ಪ್ರಯೋಜನಕ್ಕೆ ಬಳಕೆಯಾದಾಗಲೇ ಅದು ಶ್ರೇಷ್ಠತೆಯನ್ನು ಗಳಿಸುತ್ತದೆ. ಈ ಕಥೆ ನಿಮಗೆ ಇಷ್ಟವಾಗಿರಬಹುದು ಅಂದ್ಕೊಂಡಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾದರೆ ತಪ್ಪದೆ ಈ ವಿಡಿಯೋಗೆ ಲೈಕ್, ಶೇರ್ ಮತ್ತು ಇದರ ಜೊತೆಗೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದ.